perfect. And that was. ಈ ಕತೆ ಬಾಕ್ಸಿಂಗ್ ಬಗ್ಗೆ ಇದ್ರೂ ಕೂಡ ಇದು ಒರಿಜಿನಲ್ ಆಗಿ ಒಂದು ಹಳ್ಳಿ ಹುಡುಗನ ಕತೆ ಬರುತ್ತೆ. ಅಂದರೆ ಹಳ್ಳಿಯಿಂದ ಸಿಟಿಗೆ ಬಂದು ಗೆಲ್ಲುವಂಥ ಒಂದು ಗೆಲ್ತನ ಇಲ್ವೋ ಅನ್ನುವಂಥ ಒಂದು ಕತೆ ಇದು. ಸೊ ಭುವನಂ ಅಂದರೆ ಈ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಒಂದು ಸ್ಥಳಕ್ಕೆ ಹೋಗುವಂಥ ಒಂದು ಪ್ರಯತ್ನ ಅಥವಾ ಒಂದು ಜರ್ನಿ ಅಥವಾ ಒಂದು ಪಯಣ ಅನ್ನುವಂಥ ಒಂದು ಟೈಟಲ್, ಆ ಥರದ್ದು ಒಂದು ಟೈಟಲ್ ಬೇಕು ಅಂತ ಹುಡುಕ್ತಿದ್ದಾಗ ಈ ಟೈಟಲ್ ಭುವನಂ ಶ್ರೇಷ್ಠಂ ಗಚ್ಚಾಮಿ ಅನ್ನುವಂಥದ್ದು ಶ್ರೇಷ್ಠವಾಗಿರುತ್ತೆ ಅಂತ ನನಗೆ ಅನಿಸ್ತು. ಹಾಗೆ ನಮ್ಮ ಸಂಸ್ಥೆ ಹೆಸರು ಕೂಡ ಭುವನಂ ಇರೋದರಿಂದ ಭುವನಂ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಕದ್ದಿಸ್ತೆ. ಸೂಪರ್. ಆ ಲುಕ್ ಕೂಡ ಭಾಳ ಡಿಫ್ರೆಂಟ್ ಆಗಿದೆ, ತುಂಬ ವರ್ಕ್ ಮಾಡಿರೋ ಗೊತ್ತಾಗ್ತಾ ಇದೆ. ಸೊ ಬಾಕ್ಸ್, ಎಸ್ ಎಕ್ಸಾಕ್ಟ್, ಬಾಕ್ಸಿಂಗ್ ಮೇಲಿರುವಂಥ ಸಿನಿಮಾ ಅಂತ ಬಾಕ್ಸಿಂಗ್ ಮೇಲೆ ಇರೋಂಥ, ಬಾಕ್ಸಿಂಗ್ ಇಸ್ ದ ಹುಕ್ ಆಫ್ ದ ಸಿನಿಮಾ. ಬಟ್ ಸಿನಿಮಾ ಇಸ್ ಮೋರ್ ಅಬೌಟ್ ಕನಸುಗಳ ಪೆನ್ನೇರಿ ಅಂತ ಹೇಳ್ತೀವಲ್ಲ, ಅದರ ರೀತಿಯಲ್ಲಿ ಬರುತ್ತೆ. ಒಂದು ಹಳ್ಳಿಯಲ್ಲಿ ಅಂತ ಹುಡುಗ ಜೀವನದಲ್ಲಿ ಎಲ್ಲವನ್ನ ಪಡ್ಕೋಬಹುದು ಅನ್ನುವಂಥದ್ದು. ಯಾ ಅಂದರೆ ಸುಮಾರು ಕಡೆ ನಾವು ಇನ್ನೋ ನಾನು ನಮ್ಮ ಫ್ರೆಂಡ್ಸು ಅವ್ರ ಇವ್ರ ಕಡೆ ಎಲ್ಲ ಭೇಟಿಯಾದಾಗ ಹೇಳೋದನ್ನು ಕೇಳ್ತಾವೆ, ಓ ನಾವು ಬಡ ಕುಟುಂಬದಲ್ಲಿ ನಾವು ಹಳ್ಳಿಯಿಂದ ಬಂದಿದ್ದು, ನಮಗೆ ಎಕ್ಸ್ಪೋಜರ್ ಇಲ್ಲ, ನಮಗೆ ಅದು ಇಲ್ಲ, ನಮಗೆ ಇಲ್ಲ, ಅಪ್ಪ ಅಮ್ಮ ಕೇಳ್ಬಿಟ್ಟಿಲ್ಲ ಅದು ಇದು. ಬಟ್ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದನ್ನು ನಾನು ಪಡ್ಕೋತೀನಿ, ನಾನು ಅಭಿ ಜಗತ್ತಿನಲ್ಲಿ ನಂಬರ್ ಒನ್ ಆಗ್ತೀನಿ ಅಂತ ಹೊರಟವನಿಗೆ ಹಾಗೇ ಆಗ್ತೀನಿ ಅಂತ ಹೊರಟವನಿಗೆ ಯಾರೂ ನಿಲ್ಸೋಕ್ಕಾಗಲ್ಲ ಅನ್ನುವಂಥ ಒಂದು ಕತೆ ಇದು. ಸೊ ಆ್ಯಕ್ಚುಲಿ ನಾನು ಮತ್ತು ಹರ್ಷಿಕಾ ಮತ್ತು ನಮ್ಮ ತಂಡದವರು ಒಂದು 6-7 ವರ್ಷದ ಹಿಂದೆ ಕಂಬೋಡಿಯಾ ಅನ್ನೋ ಒಂದು ದೇಶದಲ್ಲಿ ಬಸ್ಸಲ್ಲಿ ಜಾಗದಿಂದ ಇನ್ನೊಂದು ಜಾಗ ಹೋಗ್ತಾ ಇದ್ವಿ, ಏನೋ ಒಂದು ಟ್ರಯಲ್ ಶೂಟ್ ಹೊರಕ್ಕೆ. ಆ ಸಮಯದಲ್ಲಿ ಏನೋ ಒಂದು TVಯಲ್ಲಿ ಬರ್ತಾ ಇದ್ದಿದ್ದು, ಒಂದು ಅಲ್ಲಿ ಕಂಬೋಡಿಯನ್ ಭಾಷೆಯಲ್ಲಿ ಬರ್ತಾ ಇದ್ದಿತ್ತು ಒಂದು ವಿಷುವಲ್ ಅನ್ನು ನುಟ್ಟಿ. ನಾನು ಇವಾಗ ಒಂದು ಲೈನನ್ನು ಹೇಳ್ತೇನೆ ಹೇಗಿರುತ್ತಿತ್ತು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ ಜರ್ನಿ 9 ಗಂಟೆ ಬಸ್ ಜರ್ನಿ ಇರುತ್ತೆ, ನಾನ್ ಫೈಲ್ ಅಂತ ಒಂದು ಕ್ಯಾಪಿಟಲ್ನಿಂದ ಇಂದು ಗೋಸ್ಟ್ ಹೋಗಿ ಹೋಗ್ತಾ ಇದ್ವಿ. ಆ 9 ಗಂಟೆಯಲ್ಲಿ ನಾನು ಹೇಳಿದ್ದ ಪಾಯಿಂಟ್ಗಳನ್ನ ಇವ್ರು ತೊಳ್ಕೊಂಡು ನಮ್ಮ ತಂಡದವರೆಲ್ಲ ಟೈಪ್ ಮಾಡಿಕೊಂಡು ಶುರುವಾದಂಥ ಕತೆ ಅದು. ಅವಾಗಿಂದ ಬರೆದು ಒಂದು ಕಡೆ ಇಟ್ಟಿದ್ವಿ, ಇವಾಗ ಟೈಮ್ ಸಿಕ್ತು ಹಿಂದೆ ಕೂತು ಇದನ್ನು ಪ್ರಿಪೇರ್ ಮಾಡಿ ಇದನ್ನು ಇನ್ನೂ ಪೆಟ್ರೈಸ್ ಮಾಡಿ ಪ್ರಸ್ತುತ ಸನ್ನಿವೇಶಗಳಿಗೆ ಹೆಂಗೆ ಹೆಂಗೆ ಬೇಕು, ಆ ಪ್ರಸ್ತುತ ಸನ್ನಿವೇಶಗಳಿಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಈ ಜನರೇಷನ್ಗೆ ಹೇಗೆ ಬೇಕೋ ಆ ಥರದ್ದೆಲ್ಲ ಸಣ್ಣ ಪುಟ್ಟ ಚೇಂಜ್, ನಾಟ್ ಇನ್ ದ ಕೋರ್ಸ್ ಶೋ ಸ್ಟೋರಿಯಲ್ಲ, ಈ ಮೇಕಿಂಗಲ್ಲಿ ಆ ಥರ ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನು ಚೇಂಜ್ ಮಾಡಿಕೊಂಡು ಕೆಲವು ರೀವರ್ಕ್ ಮಾಡಿ ಈ ಕಥೆಯನ್ನು ನಾವೀಗ ಲಾಂಚ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ.